ರಾಜ ದೇವಸಿಂಧು. ಸೊ ಡೈರೆಕ್ಟರ್ ಸರ್, ಈ ಕತೆ ಹೇಳಬೇಕಾದ್ರೆ ಮೊದಲು ನನಗೆ ಇಷ್ಟ ಆಗಿದ್ದ ಒಂದು ವಿಷಯ ಏನಂತ ಹೇಳಿದ್ರೆ ಶ್ರೀಕೃಷ್ಣ ದೇವರಾಯ ಕತೆ. ಸೊ ಅವರು ಹೆಸರು ಹೇಳಿದೇನೆ ಗೂಸ್ ಬಂಪ್ಸ್ ಬರುತ್ತೆ. ಸೊ ಅವ್ರದ್ದು ವಿಷಯದಲ್ಲಿ ಅಂದ್ರೆ ನನಗೇನಂತ ಹೇಳಿದ್ರೆ ನಾವೇ ಅಂತಲ್ಲ, ಎಲ್ಲರೂ ಇಲ್ಲಿರೋ ಎಲ್ಲರೂ ಕೂಡ ಶ್ರೀಕೃಷ್ಣ ದೇವರ ಡಿವೋಟೀಸ್ ಆಗಿರ್ತಾರೆ, ಯಾಕೆಂದ್ರೆ ಅವ್ರು ಮಾಡಿದ ಮಹಾನ್ ಕೆಲಸಗಳಾಗಿರ್ಬೋದು. ಸೊ ಅಂತ ಒಂದು ಪಾತ್ರ ಅಂತ ಬಂದಾಗ ರಿಯಲಿ ಏನಂತ ಹೇಳಿದ್ರೆ ಇಟ್ಸ್ ಗೂಸ್ ಬಂಪ್ಸ್ ಮೂಮೆಂಟ್ ಅಂತಲೇ ಹೇಳ್ಬೋದು. ಸೊ ವೆರಿ ಚಾಲೆಂಜಿಂಗ್ ರೋಲ್. ಸೊ ಅವರು ಮಾಡಿರೋ ಕತೆಗೆ 100% ನ್ಯಾಯ ಮಾಡ್ತೀನಿ. ಸೊ 100% ಎಫರ್ಟ್ಸ್ ಹಾಕ್ತೀನಿ ಅಂತೇಳಿ ಹೇಳಕ್ ಇಷ್ಟಪಡ್ತೀನಿ. ಸೊ ಮುಂದಿನ ದಿನಗಳಲ್ಲಿ ಈ ಕತೆ ಒಂದು ಒಳ್ಳೆ ಲೈಕ್ ಯುನಿಕ್ ಕತೆಯಾಗಿ ಒಂದು ಕನ್ನಡ ಇಂಡಸ್ಟ್ರಿ ಒಂದು ಒಳ್ಳೆ ಬ್ಲಾಕ್ ಪೋಸ್ಟ್ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸರ್, ಇದು ಬಂದ್ಬಿಟ್ಟು ಆಯಿ ಆದ್ಮೇಲೆ ನೆಕ್ಸ್ಟ್ ಇದು ಜಾನ್, ಎಂಡ್ ಆಫ್ ದಿ ಜಾನ್ ಅಲ್ಲಿ ಪ್ಲಾನ್ ಮಾಡ್ತಿದ್ದಾರೆ. ಇದು ಶೂಟಿಂಗ್ ಲೊಕೇಶನ್ಸ್ ನಾನು ಸರ್ ಡಿಸ್ಕಸ್ ಮಾಡಿದ ಪ್ರಕಾರ ಬ್ಯಾಂಗ್ಳೂರ್ ಮತ್ತೆ ನಮ್ಮ ಇದರಲ್ಲಿ ಲೈಕ್ ಸೆಟ್ಸ್ ಇದೆಯಲ್ಲ, ಇವಾಗ ಎಕ್ಸಾಂಪಲ್ ಕೆ ಆರ್ ಫೋರ್ ಬ್ಯಾಂಗ್ಳೂರ್ ಮೂವೀಸ್ ಎಲ್ಲ ಸೆಟ್ಸ್ ಇದೆ, ರಾಜರದು ಮತ್ತೆ ರಾಮಜಿ ಫಿಲ್ಮ್ ಸಿಟಿ ಆಗಿರ್ಬೋದು, ಮತ್ತೆ ಕೆಲವೊಂದು ಫ್ಲಾಶ್ ಬ್ಯಾಕ್ ಸೀನ್ಸ್ ಎಲ್ಲ ಬಂದಾಗ ನಾವು ಕಂಪ್ಲೀಟ್ ಕಿಂಗ್ ಓರಿಯೆಂಟೆಡ್ ಬ್ಯಾಕ್ ಡ್ರಾಪ್ ಅಲ್ಲಿ ಮಾಡ್ತೀವಿ. ಆ್ಯಂಡ್ ಪ್ರೆಸೆಂಟ್ ಲೊಕೇಶನ್ ಅಂತ ಬಂದಾಗ ಬ್ಯಾಂಗ್ಳೂರ್, ಮಡಿಕೇರಿ ಮತ್ತೆ ಮಂಗಳೂರು. ಹೌದು, ಕರೆಕ್ಟ್. ಆಕ್ಚುಲಿ ನಾನು ಅದೇ ಹೇಳಿದೆ, ಬಟ್ ಸರ್ ಪ್ಲಾನ್ಸ್ ನನಗೆ ಗೊತ್ತಿಲ್ಲ. ನೀವು ನಾನು ನೀವು ಕತೆ ಹೇಳ್ತಾ ಇದ್ರೆ ಸರ್ ಸೂಪರ್ ಆಗಿದೆ ಮಾಡಲ್ಲ ಅಂತ ಹೇಳ್ತಿದ್ದೆ, ಬಟ್ ಇದು ಹಿಂದೆ ಎಷ್ಟು ಕತೆ ಇದೆ ಅಂತ ಗೊತ್ತಿಲ್ಲ. ಇಲ್ಲಿ ಬಿಡಿ ಸರ್, ಥ್ಯಾಂಕ್ ಯು ಫಾರ್ ದಿ ಆಪರ್ಚುನಿಟಿ. ಅದು ನಾವು ಹೇಳಂಗಿಲ್ಲ, ಅದು ಸ್ವಲ್ಪ ಚೆನ್ನಾಗಿ ಕೊಟ್ಟಿದ್ದಾರೆ ಸರ್ ಅದು. ಹೌದು ಸರ್, ಹೌದು. ಹಾಂ ಸರ್, ಹೌದು. ಅದು ನೆಕ್ಸ್ಟ್ ಸಿನಿಮಾ ಬಂದು ನಮಗೆ ದಶಾವತಾರ ಮಾಡಿದ್ರು ಮಾಡ್ತೀವಿ, ಡೈರೆಕ್ಟ್ ವಿಷನ್ ಇಸ್ ಫೈನಲ್. ಸರ್, ಟೈಮ್ ಟ್ರಾವೆಲ್ ಕತೆ ಅಲ್ಲ ಇದು, ಲೈಕ್ ಹೆಂಗೆ ಅಂತ ಹೇಳಿದ್ರೆ ಶೋಷ ಫ್ಯಾಂಟಸಿ ನಾವು ನೋಡ್ತಿರಂಗೆ ಈಗ ಅಂತ ಸಿಂಪಲ್ ಆಗಿ ಲೈಕ್ ಅದು ಎಕ್ಸಾಂಪಲ್ ತಗೊಳ್ಬೇಕಾಗ ಗೊತ್ತಿಲ್ಲ, ಮಗದಿರ ಅದು ಶೋಷ ಫ್ಯಾಂಟಸಿ ಅಂತ ಒಂದು ಜೋನಲ್ ಬರುತ್ತೆ. ಸೊ ಆ ಥರ ಒಂದು ಜೋನಲ್ಲಿ ನಾವು ಕೃಷ್ಣದೇವರಾಯ ಕಾಲ ಮತ್ತು ಈಗ ಪ್ರೆಸೆಂಟ್ ಜನ್ರೇಷನ್ ಯಾವ ಥರ ತೋರಿಸ್ಬೋದು, ಎರಡು ಎರಡು ಲೈಕ್ ಒಂದೇ ಒಂದೇ ವಿಷಯ ಯಾವ ಥರ ಎರಡು ತೋರಿಸ್ಬೋದು ಅನ್ನೋದು ಅವರು ಕತೆ ಆ್ಯಕ್ಚುಲಿ. ಸೊ ಕತೆ ತುಂಬ ಚೆನ್ನಾಗಿದೆ, ಯಾಕೆ ಅಂತ ಹೇಳಿದ್ರೆ ಫಸ್ಟ್ ಮೀಟಿಂಗಲ್ಲೇ ತುಂಬ ಇಷ್ಟ ಆಯಿತು. ಕೃಷ್ಣದೇವರಾಯ ಅಂದ್ರೇ ನನಗೆ ಲೈಕ್ ಇಟ್ಸ್ ಹೇಳಿದ್ನಲ್ಲ, ಆ ರೆಸ್ ಹೇಳಿದ ತಕ್ಷಣ ಕತೆನೇ ಆಮೇಲೆ ಹೇಳಿ ನಾನು ಓಕೆ ಮಾಡ್ತೀನಿ ಅಂತ ಹೇಳಿಬಿಟ್ಟೆ. ಏಕೆಂದರೆ ಇಟ್ಸ್ ಎ ಬ್ಲೆಸ್ಸಿಂಗ್ ನನಗೆ, ಸಿ ಅವರು ಕತೆ ಅವ್ರು ಮಾಡೋದು ಮಾಡಬೇಕು ಅಂದರೆ ನನಗೆ ಅದೃಷ್ಟ ಅಂತಲೇ ಹೇಳಬೇಕು.